हाय हेलो फ्रेंड्स, वेलकम टू दि जी के स्मार्ट सर्कल यूट्यूब चैनल। सो इवत ना अरे जनवरी 28, 2022 प्रमुख प्रजावाणी पेपरन प्रमुख प्रचलित घटने नोड़ सो मोस्ट इंपारटेंट डेली प्रजावाणी पेपर नोट्स प्रजावाणी पेपर कन्नड़ विविध पेपर इवत प्रमुख महितियांतु नोड़े नोड़ी उड़पिया नंदड़े मुद्दण एमतक प्रसिद्ध कविया गौरवार्थ केंद्र सरकार 150 रूपाय नाण्यवन्न बिडुगडे माडिदे। इन्नु एरडनेदागि दि ब्रांड फैनान्स एंबतक्कंत संस्थे विश्वद नंबर 1 सीईओगळ पट्टियन्न बिडुगडे माडिदे। इन्नु वर्ल्ड हेल्त आर्गनैजेशन अंद्रे विश्व आरोग्य संस्थेय नूतन मुख्यस्थरागि नेमकगोंडिद्दारे। इन्नु मिंग मांग इम एंबतक्कंत याव राज्यगळ गडि विवादवागिदे एंबतक्कंतद्दु ಇವತ್ತಿನ ಟಾಪಿಕ್ ಇಷ್ಟೇ ಅಲ್ಲದೆ ಸುಮಾರು ಟಾಪಿಕ್ಗಳಿದ್ದಾವೆ। ಸೊ ಮೇನ್ ಆಗಿ 4 ಟಾಪಿಕ್ಗಳನ್ನು ಇಲ್ಲಿ ನಾನು ನಿಮಗೆ ತೋರಿಸಿದ್ದೇನೆ। ಸುಮಾರು ಒಂದು 8 ರಿಂದ 10 ಟಾಪಿಕ್ಗಳನ್ನು ಕವರ್ ಮಾಡಿದ್ದೀನಿ। ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ। ಸೊ ಫ್ರೆಂಡ್ಸ್, ಹಾಗಾದ್ರೆ ಕ್ವೆಶ್ಚನ್ ನಂಬರ್ 1 ನೋಡಿ। ನೋಡಿ, ಮಾಹಿತಿಯ ಪ್ರಕಾರ ವಿಚ್ ಪರ್ಸನ್ ಹ್ಯಾಸ್ ಟಾಪ್ಡ್ ದ ಲೀಸ್ಟ್ ಆಫ್ ವರ್ಲ್ಡ್ಸ್ ಟಾಪ್ ನಂಬರ್ 1 ಸಿಇಓಸ್ ರೀಸೆಂಟ್ಲಿ ರಿಲೀಸ್ಡ್ ಬೈ ದ ಬ್ರಾಂಡ್ ಫೈನಾನ್ಸ್। ನೋಡಿ, ಇತ್ತೀಚೆಗೆ ಬ್ರಾಂಡ್ ಫೈನಾನ್ಸ್ ಎಂಬತಕ್ಕಂಥ ಸಂಸ್ಥೆ ಬಿಡುಗಡೆ ಮಾಡಿರುವ ವಿಶ್ವದ ನಂಬರ್ 1 ಸಿಇಓಗಳ ಪಟ್ಟಿಯಲ್ಲಿ ಯಾವ ವ್ಯಕ್ತಿ ಅಗ್ರಸ್ಥಾನವನ್ನು ಪಡೆದಿದ್ದಾರೆ? ಸೊ ಅದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಸತ್ಯನಾದಲ್ಲ। ನೋಡಿ, ಸತ್ಯನಾದಲ್ಲ ವಿಶ್ವದ ನಂಬರ್ 1 ಸಿಇಓ ಆಗಿ ಹೊರಹೊಮ್ಮಿದ್ದಾರೆ। ನೋಡಿ, ಟಾಪ್ 10ರಲ್ಲಿ 3 ಭಾರತೀಯರನ್ನು ಒಳಗೊಂಡಿದೆ। ವೆರಿ ಇಂಪಾರ್ಟೆಂಟ್ ಇನ್ನು ಸುಂದರ್ ಪಿಚೈಗೆ 5ನೇ ಸ್ಥಾನ ದೊರೆತಿದೆ, ಶಾಂತನು ಚಕ್ರವರ್ತಿಗೆ 6ನೇ ಸ್ಥಾನ ದೊರೆತಿದೆ। ಓಕೆ ನೋಡಿ, ಸತ್ಯನಾದಲ್ಲ ಸುಂದರ್ ಪಿಚೈ ಶಾಂತನು ಚಕ್ರವರ್ತಿ ಏನಿದ್ದಾರೆ ಈ 3 ವ್ಯಕ್ತಿಗಳು ಭಾರತ ಮೂಲದ ವ್ಯಕ್ತಿಗಳಾಗಿದ್ದಾರೆ। ಇವರು ಟಾಪ್ 10 ವಿಶ್ವದ ಸಿಇಓಗಳ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ। ಹಾಗಾದರೆ ಟಾಪ್ 5 ರ್ಯಾಂಕ್ಗಳ ಸಿಇಓಗಳನ್ನು ನೋಡೋದಾದರೆ, ನೋಡಿ, ಸಿಇಓ ಮತ್ತು ಅವರ ಕಂಪನಿ ಸತ್ಯನಾದಲ್ಲ ನಂಬರ್ 1 ಸ್ಥಾನದಲ್ಲಿದ್ದಾರೆ, ಮೈಕ್ರೋಸಾಫ್ಟ್ನ ಪ್ರಸ್ತುತ ಸಿಇಓ ಆಗಿದ್ದಾರೆ ಅವರು। ಎರಡನೇದಾಗಿ ಟೀಮ್ ಕುಕ್ ಆಪಲ್ ಸಂಸ್ಥೆಯ ಸಿಇಓ ಆಗಿದ್ದಾರೆ। ಇನ್ನು ಮೂರನೇದಾಗಿ ಜಿಯಾನ್ಜುನ್ ವಿ ಇವರು ಗ್ರೇಟ್ ವಾಲ್ನ ಸಿಇಓ ಆಗಿದ್ದಾರೆ। ಇನ್ನು ನಾಲ್ಕನೇದಾಗಿ ಹಾವ್ ಟೆಂಗ್ ಮಾ ಇವರು ಟೆನ್ಸೆಂಟ್ ಕಂಪನಿಯ ಸಿಇಓ ಆಗಿದ್ದಾರೆ। ಐದನೇದಾಗಿ ಸುಂದರ್ ಪಿಚೈ ಗೂಗಲ್ನ ಪ್ರಸ್ತುತ ಸಿಇಓ ಆಗಿ ಹೊರಹೊಮ್ಮಿದ್ದಾರೆ। ಸೊ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ನೋಡಿ, ಇಲ್ಲಿ ಮೈಕ್ರೋಸಾಫ್ಟ್ ಸಂಸ್ಥೆಯನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಯಶಸ್ವಿಯಾಗಿರುವ ಭಾರತೀಯ ಮೂಲದ ಸತ್ಯನಾದಲ್ಲ ವಿಶ್ವದ ನಂಬರ್ 1 ಸಿಇಓ ಎಂಬ ಹಿರಿಮೆಗೆ ಪಾತ್ರರಾಗಿದ್ದಾರೆ। ಅಷ್ಟು ಮಾತ್ರವಲ್ಲ, ದ ಬ್ರಾಂಡ್ ಫೈನಾನ್ಸ್ ಬಿಡುಗಡೆ ಮಾಡಿರುವ ಪಟ್ಟಿಯಲ್ಲಿ ಟಾಪ್ 10ರಲ್ಲಿ 3 ಭಾರತೀಯರು ಸ್ಥಾನವನ್ನು ಪಡೆದಿದ್ದಾರೆ। ಟಾಪ್ 10ರಲ್ಲಿ ಸ್ಥಾನ ಪಡೆದ ಇಬ್ಬರೆಂದರೆ ಗೂಗಲ್ನ ಸಿಇಓ ಸುಂದರ್ ಪಿಚೈ 5ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ। ಇನ್ನು ಅಡೋಬ್ನ ಸಿಇಓ, ವೆರಿ ಇಂಪಾರ್ಟೆಂಟ್ ಇದು, ಅಡೋಬ್ನ ಸಿಇಓ ಆಗಿರ್ತಕ್ಕಂಥ ಶಾಂತನು ನಾರಾಯಣ್, ಓಕೆ, ಸೊ ಇವರು 6ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ। ಉಳಿದಂಥ ಇವರು ಮಾಹಿತಿಯನ್ನು ನೋಡ್ಕೊಳ್ಳಿ, ಓಕೆ। ಸೊ ಇವರು ಅಡೋಬ್ ಸಂಸ್ಥೆಯ ಮುಖ್ಯಸ್ಥರು ಒಬ್ಬರು, ಇನ್ನು ಮೈಕ್ರೋಸಾಫ್ಟ್ ಆ್ಯಂಡ್ ಗೂಗಲ್ನ ಸಿಇಓಗಳಾಗಿರ್ತಕ್ಕಂಥ ಈ 3 ವ್ಯಕ್ತಿಗಳು ಭಾರತೀಯರು ಟಾಪ್ 5 ಸಿಇಓಗಳ ಟಾಪ್ 10 ಸಿಇಓಗಳಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ ಅಂತಕ್ಕಂಥದ್ದು ನೆನಪಿರಲಿ। ಸೊ ಏನೇ ನೆಕ್ಸ್ಟ್ ಕ್ವೆಶನ್ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಯಾರ ಗೌರವಾರ್ಥ ಭಾರತ ಸರ್ಕಾರವು ಭಾರತ ಸರ್ಕಾರದ ವಿತ್ತ ಸಚಿವಾಲಯ 150 ರೂಪಾಯಿ ಮುಖಬೆಲೆಯ ನಾಣ್ಯವನ್ನು ಬಿಡುಗಡೆ ಮಾಡಿದೆ? ಸೊ ಅದಕ್ಕೆ ಸರಿಯಾದಂಥ ಉತ್ತರ ನಂದಳಿಕೆಯ ಕವಿ ಮುದ್ದಣ್ಣ, ಉಡುಪಿ ಜಿಲ್ಲೆಯ ಪ್ರಸಿದ್ಧ ಕವಿಯೆಂದೇ ಖ್ಯಾತರಾಗಿರುವ ನಂದಳಿಕೆಯ ಉಡುಪಿ ಜಿಲ್ಲೆಯ ನಂದಳಿಕೆ ತಾಲೂಕಿನ ಕವಿ ಮುದ್ದಣ್ಣ ಅವರಿಗೆ ಭಾರತ ಸರ್ಕಾರವು ವಿತ್ತ ಸಚಿವಾಲಯ 150 ಮುಖಬೆಲೆಯ ನಾಣ್ಯವನ್ನು ಬಿಡುಗಡೆ ಮಾಡಿದೆ। ಕವಿ ಮುದ್ದಣ್ಣನಿಗೆ ಗೌರವ ನೋಡಿ, 150 ಮುಖಬೆಲೆಯ ನಾಣ್ಯ ಬಿಡುಗಡೆ ನೋಡಿ, ಉಡುಪಿ ಜಿಲ್ಲೆಯ ನಂದಳಿಕೆಯ ಕವಿ ಮುದ್ದಣ್ಣ ಅವರ ಗೌರವಾರ್ಥ ಭಾರತ ಸರ್ಕಾರವು ವಿತ್ತ ಸಚಿವಾಲಯ 150 ಮುಖಬೆಲೆಯ ನಾಣ್ಯವನ್ನು ಹೊರತಂದಿದ್ದು, ಈ ನಾಣ್ಯವನ್ನು ಕೇಂದ್ರ ಸಂಸದೀಯ ವ್ಯವಹಾರ ಹಾಗೂ ಸಂಸ್ಕೃತ ಇಲಾಖೆ ರಾಜ್ಯ ಸಚಿವರಾಗಿರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ನೋಡಿ ಅರ್ಜುನ್ ರಾಮ್ ಇವರು ಸಂಸದೀಯ ವ್ಯವಹಾರ ಹಾಗೂ ಸಂಸ್ಕೃತ ಖಾತೆ ರಾಜ್ಯ ಸಚಿವರು ಇವರು, ಓಕೆ, ಸೊ ಇವರು ರಾಮ್ ಮೇಘವಾಲ್ ಎಂಬತಕ್ಕಂಥವರು ಸೋಮವಾರ ಹೊಸ ದಿಲ್ಲಿಯಲ್ಲಿ ವೆಬಿನಾರ್ ಮೂಲಕ ಬಿಡುಗಡೆಗೊಳಿಸಿದರು।
ಬಳಿಕ ಮಾತನಾಡಿದ ಸಚಿವರು ದೇವರು ಕವಿಗಳನ್ನು ಸೃಷ್ಟಿಸುತ್ತಾರೆ 30 ವರ್ಷಗಳ ಅಲ್ಪಾವಧಿಯಲ್ಲಿ ಸಾಹಿತ್ಯ ಮತ್ತು ಸಂಸ್ಕೃತಿ ಲೋಕಕ್ಕೆ ಅಪಾರ ಕೊಡುಗೆ ನೀಡಿದ ಕವಿ ಮುದ್ದಣ್ಣ ಅವರ ನೆನಪಿಗಾಗಿ ನಾಣ್ಯವನ್ನು ಇವರು ಬಿಡುಗಡೆ ಮಾಡಿದ್ದಾರೆ ಸೊ ಇಲ್ಲಿ ನಾಣ್ಯ ಕಾಣ್ತಾ ಇರಬಹುದು ನಿಮಗೆ ಈ ತರಹದ 150 ರೂಪಾಯಿ ನಾಣ್ಯ ಅವರ ಭಾವಚಿತ್ರ ಇರತಕ್ಕಂತ ಹಿಂದಿನ ಸೈಡ್ ಅವರ ಭಾವಚಿತ್ರವನ್ನು ನೀಡಲಾಗಿದೆ ಓಕೆ ಸೋ ಇನ್ನ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ನೋಡಿ ವಿಶ್ವ ಆರೋಗ್ಯ ಸಂಸ್ಥೆ ಅಥವಾ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನ ಮುಖ್ಯಸ್ಥರಾಗಿ ಇತ್ತೀಚೆಗೆ ಆಯ್ಕೆಯಾದ ಏಕೈಕ ವ್ಯಕ್ತಿ ಯಾರು ಅಂತಂದರೆ ವೆರಿ ಇಂಪಾರ್ಟೆಂಟ್ ಇಲ್ಲಿರ್ತಕ್ಕಂಥದ್ದು ನೋಡಿ ಟೆಡ್ರೋಸ್ ಗೇಬ್ರಿಯಾಸ್ ಓಕೆ ಟೆಡ್ರೋಸ್ ಗೇಬ್ರಿಯಾಸಿಸ್ ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯಸ್ಥರ ಹುದ್ದೆಗೆ ಟೆಡ್ರೋಸ್ ಗೇಬ್ರಿಯಸ್ ಏಕೈಕ ಅಭ್ಯರ್ಥಿಯಾಗಿ ನೇಮಕಗೊಂಡಿದ್ದಾರೆ ನೋಡಿ ಮಂಗಳವಾರ ನಡೆದ ಕಾರ್ಯವಿಧಾನದ ಮತದಾನದಲ್ಲಿ ಏಕೈಕ ಅಭ್ಯರ್ಥಿಯಾಗಿ ಇವರು ಹೊರಹೊಮ್ಮಿರುವ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಧಾನ ನಿರ್ದೇಶಕರಾಗಿರುವ ಟೆಡ್ರೋಸ್ ಅಧನಮ್ ಗೇಬ್ರಿಯಸಿಸ್ ಎರಡನೇ ಅವಧಿಗೆ ಹುದ್ದೆಯಲ್ಲಿ ಮುಂದುವರೆದಿದ್ದಾರೆ ಇನ್ನು ಮೇ ತಿಂಗಳಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯಸ್ಥರ ಹುದ್ದೆಗೆ ಚುನಾವಣೆ ನಡೆಯಲಿದ್ದು ಗೇಬ್ರಿಯಸಿಸ್ ಕಣದಲ್ಲಿರುವ ಏಕ ಅಭ್ಯರ್ಥಿಯಾಗಿದ್ದಾರೆ ಗುಪ್ತ ಮತದಾನದ ಬಳಿಕ ಹುದ್ದೆಗೆ ಏಕೈಕ ಅಭ್ಯರ್ಥಿಯಾಗಿ ಗೇಬ್ರಿಯಸಿಸ್ ಹೆಸರನ್ನು ವಿಶ್ವ ಆರೋಗ್ಯ ಸಂಸ್ಥೆಯ ಕಾರ್ಯನಿರ್ವಾಹಕ ಮಂಡಳಿ ಅನುಮೋದಿಸಿದೆ ಹಾಗಾದರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಬಗ್ಗೆ ನೋಡೋಣ ಬನ್ನಿ ನೋಡಿ ವಿಶ್ವ ಆರೋಗ್ಯ ಸಂಸ್ಥೆಯು ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆಯಾಗಿದ್ದು ಅಂತಾರಾಷ್ಟ್ರೀಯ ಸಾರ್ವಜನಿಕ ಆರೋಗ್ಯದ ಜವಾಬ್ದಾರಿಯನ್ನು ಹೊಂದಿದೆ ನೋಡಿ ಅಂತಾರಾಷ್ಟ್ರೀಯ ಆರೋಗ್ಯದ ಸಾರ್ವಜನಿಕ ಆರೋಗ್ಯದ ಜವಾಬ್ದಾರಿಯನ್ನು ಹೊಂದಿದೆ ಇನ್ನು WHO ಸಂವಿಧಾನವು ಅದರ ಮುಖ್ಯ ಉದ್ದೇಶವನ್ನು ಎಲ್ಲ ಜನರಿಂದಲೂ ಅತ್ಯುನ್ನತ ಮಟ್ಟದ ಆರೋಗ್ಯವನ್ನು ಸಾಧಿಸುವುದು ಎಂಬತಕ್ಕಂಥದ್ದು ಇದರ ವಿಶೇಷವಾಗಿದೆ ಹಾಗಾದರೆ ನೋಡಿ ಇದರ ಒಂದು ಪ್ರಧಾನ ಕಚೇರಿ ಸ್ವಿಟ್ಜರ್ಲೆಂಡಿನ ಜಿನೋವಾದಲ್ಲಿದೆ ಸ್ಥಾಪನೆಯಾಗಿದ್ದು April 7, 1948 ಓಕೆ ಇದರ ಒಂದು ವಾರ್ಷಿಕ ಬಜೆಟ್ ಆಗಿರುತ್ತದೆ ಇನ್ನು ಇದರ ಸ್ಥಾಪಕ ರಾಷ್ಟ್ರಗಳು ನೋಡಿ ಯುನೈಟೆಡ್ ಸ್ಟೇಟ್ಸ್ ಯುನೈಟೆಡ್ ಕಿಂಗ್ಡಮ್ ಫ್ರಾನ್ಸ್ ಬ್ರಿಟನ್ ಮೆಕ್ಸಿಕೋ ಇನ್ನಷ್ಟು ದೇಶಗಳು ಸೇರಿ ಈ ಒಂದು ಸಂಸ್ಥೆಯನ್ನು ಸ್ಥಾಪಿಸಿವೆ ಹಾಗಾದರೆ ಇದರ ಅಂಗಸಂಸ್ಥೆ ನೋಡಿ ಪ್ಯಾನ್ ಅಮೇರಿಕನ್ ಹೆಲ್ತ್ ಆರ್ಗನೈಜೇಷನ್ ಸಾಂಕ್ರಾಮಿಕ ಸಿದ್ಧತೆ ಮತ್ತು ಪ್ರಕ್ರಿಯೆಗಾಗಿ ಸ್ವಾತಂತ್ರ್ಯ ಸಮಿತಿ ಇದರ ಅಂಗಸಂಸ್ಥೆಗಳಾಗಿವೆ ಇದರ ಒಂದು ಪೋಷಕ ಸಂಸ್ಥೆ ವಿಶ್ವಸಂಸ್ಥೆ ಇದರ ಪೋಷಕ ಸಂಸ್ಥೆಯಾಗಿದೆ ಯುನೈಟೆಡ್ ನೇಷನ್ ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ವೈಗನಿಕಲ್ ಯೋಜನೆಯ ವಿರೋಧ ಇತ್ತೀಚೆಗೆ ತಮಿಳುನಾಡು ಸರ್ಕಾರವು ನಮ್ಮ ಒಂದು ಯೋಜನೆಗೆ ಮೇಕೆದಾಟು ಯೋಜನೆಗೆ ವಿರೋಧ ವ್ಯಕ್ತಪಡಿಸಿದಂತೆಯೇ ವೈಗನಿಕಲ್ ಯೋಜನೆಗೆ ನಾವು ವಿರೋಧ ಪಡಿಸಬೇಕು ಎಂಬತಕ್ಕಂಥ ನೀತಿಯನ್ನು ಒಳಗೊಂಡಿದೆ ನೋಡಿ ಇದು ಪ್ರಜಾವಾಣಿ ಪೇಪರ್ನ ಪ್ರಮುಖ ಮಾಹಿತಿ ಆಗಿರುತ್ತದೆ ಸ್ನೇಹಿತರೆ ನೋಡಿ ತಮಿಳುನಾಡಿನಿಂದ 4,600 ಕೋಟಿ ವೆಚ್ಚದ ಸಮಗ್ರ ಯೋಜನಾ ವರದಿ ಜಾರಿಯಾಗಿದೆ ಆಕ್ಷೇಪ ಸಲ್ಲಿಸಲು ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ ವೈಗನಿಕಲ್ ಯೋಜನೆ ಏನಿದೆ ತಮಿಳುನಾಡು ಸರ್ಕಾರದ ಪ್ರಮುಖ ಯೋಜನೆಯಾಗಿದೆ ಸೊ ಈ ಯೋಜನೆ ಏನು ಇಲ್ಲಿ ನೋಡಿ ತಮಿಳುನಾಡು ಮುಖ್ಯಮಂತ್ರಿ ವೈಗನಿಕಲ್ ಯೋಜನೆ ಎರಡನೇ ಹಂತವನ್ನು ಕೈಗೊಳ್ಳಲು 4,600 ಕೋಟಿ ವೆಚ್ಚದಲ್ಲಿ ಸಮಗ್ರ ಯೋಜನಾ ವರದಿ ಸಿದ್ಧಪಡಿಸಿರುವುದನ್ನು ರಾಜ್ಯ ಸರ್ಕಾರ ತೀವ್ರವಾಗಿ ವಿರೋಧಿಸಿದ್ದು ಕಾನೂನು ರೀತಿಯಲ್ಲಿ ಇದಕ್ಕೆ ಆಕ್ಷೇಪ ಸಲ್ಲಿಸಲು ತೀರ್ಮಾನಿಸಿದೆ ಹಾಗಾದರೆ ಈ ವೈಗನಿಕಲ್ ಯೋಜನೆಯ ಬಗ್ಗೆ ನೋಡೋಣ ಬನ್ನಿ ಸೊ ನೋಡಿ ಫ್ರೆಂಡ್ಸ್ ವೈಗನಿಕಲ್ ಜಲಪಾತವು ದಕ್ಷಿಣ ಭಾರತದಲ್ಲಿ ತಮಿಳುನಾಡಿನ ಧರ್ಮಪುರಿ ಜಿಲ್ಲೆ ಮತ್ತು ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಗಡಿಯಲ್ಲಿರುವ ಕಾವೇರಿ ನದಿಯ ಮೇಲೆ ನಿರ್ಮಿತ ಜಲಪಾತವಾಗಿದೆ ಸೊ ವೆರಿ ಇಂಪಾರ್ಟೆಂಟ್ ಇದು ತಮಿಳುನಾಡಿನ ಧರ್ಮಪುರಿ ಜಿಲ್ಲೆ ಮತ್ತು ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಗಡಿಯಲ್ಲಿ ಈ ಒಂದು ಕಾವೇರಿ ನದಿ ಇರುತ್ತದೆ ಈ ಕಾವೇರಿ ನದಿಯ ಮೇಲೆಯೇ ಈ ವೈಗನಿಕಲ್ ಜಲಪಾತ ಇದೆ ಸೊ ಈ ಧರ್ಮಪುರಿ ಎಂಬತಕ್ಕಂಥ ತಮಿಳುನಾಡಿನ ಧರ್ಮಪುರಿಯಲ್ಲಿಯೇ ಅಲ್ಲಿನ ಸರ್ಕಾರವು ಈ ವೈಗನಿಕಲ್ ನೀರಿನ ಯೋಜನೆಯನ್ನು ಸ್ಥಾಪನೆ ಮಾಡಿದೆ ವೈಗನಿಕಲ್ ವಾಟರ್ ಪ್ರಾಜೆಕ್ಟ್ ಅಂತ ಇದನ್ನ ಹೇಳ್ತೀವಿ ಹಾಗಾದರೆ ಈ ಒಂದು ವಾಟರ್ ಪ್ರಾಜೆಕ್ಟ್ ಬಗ್ಗೆ ನೋಡೋದಾದರೆ ನೋಡಿ ವೈಗನಿಕಲ್ ಇಂಟಿಗ್ರೇಟೆಡ್ ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ ಎಂಬುದು ಭಾರತದ ತಮಿಳುನಾಡು ರಾಜ್ಯದ ಧರ್ಮಪುರಿ ಜಿಲ್ಲೆ ನೆನ್ಪಿಟ್ಕೊಳ್ಳಿ ಧರ್ಮಪುರಿ ಜಿಲ್ಲೆಯ ವೈಗನಿಕಲ್ನಲ್ಲಿ ಕೈಗೊಳ್ಳಲಾಗುತ್ತಿರುವ ಫ್ಲೋರೋಸಿರ್ಸ್ ತಗ್ಗಿಸಲು ನೋಡಿ ಅಲ್ಲಿನ ಏನು ಈ ಒಂದು ಧರ್ಮಪುರಿ ಜಿಲ್ಲೆ ಏನಿದೆ ಆ ಜಿಲ್ಲೆ ಮತ್ತು ಅದರ ಸುತ್ತಮುತ್ತಲಿನ ಊರುಗಳು ಅಲ್ಲಿನ ತಾಲೂಕುಗಳಿಗೆ ಸೇರಿದಂತೆ ಆ ನೀರಿನಲ್ಲಿ ಫ್ಲೋರೋಸಿಸ್ ಅಥವಾ ಕ್ಲೋರೈಡ್ ಮಿಕ್ಸ್ ಅಂತ ಹೇಳ್ತೀವಲ್ಲ ಈ ಫ್ಲೋರೋಸಿಸ್ ಹೆಚ್ಚಿನ ಪ್ರಮಾಣದಲ್ಲಿ ಇದೆ
ಸೊ ಈ ಒಂದು ವೈಜ್ಞಾನಿಕಲ್ ಯೋಜನೆಯನ್ನು ಸ್ಥಾಪನೆ ಮಾಡಿ ಅದರ ಮೂಲಕ ಅಲ್ಲಿನ ಜನರಿಗೆ ಒಂದು ನೀರನ್ನು ಒದಗಿಸುವ ಪ್ರಮುಖ ಯೋಜನೆ ಇದಾಗಿದೆ. ನೋಡಿ, ಈ ಒಂದು ಪ್ರೋಲೋಸಿಸ್ ತಗ್ಗಿಸುವ ಕುಡಿಯುವ ನೀರಿನ ಯೋಜನೆ ಇದಾಗಿದೆ. ಈ ಯೋಜನೆಯು ಬರಪೀಡಿತ ಮತ್ತು ಪ್ಲೋರೋಸಿಸ್ ಪೀಡಿತ ತಮಿಳುನಾಡಿನ ಧರ್ಮಾಪುರಿ ಮತ್ತು ಕೃಷ್ಣಗಿರಿ ಜಿಲ್ಲೆಗಳಲ್ಲಿ ಸುರಕ್ಷಿತ ಕುಡಿಯುವ ನೀರನ್ನು ಪೂರೈಸುವ ಗುರಿಯನ್ನು ಇದು ಹೊಂದಿದೆ. ನೋಡಿ, ಈ ಕಾವೇರಿ ನದಿಯ ಮೇಲೆ ಯೋಜನೆಯನ್ನು ನಿರ್ಮಿಸಲು ಫೆಬ್ರವರಿ 2008 ಜಪಾನ್ ಬ್ಯಾಂಕ್ ಫಾರ್ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಏನಿದೆ, ಇದು ₹1340 ಕೋಟಿ ಯೋಜನೆಗೆ ಹಣವನ್ನು ನೀಡಲು ಒಪ್ಪಂದ ಮಾಡಿಕೊಂಡಿದೆ. ಅಂದರೆ ಈ ಯೋಜನೆಗೆ ಫೆಬ್ರವರಿ 2008 ಶಂಕುಸ್ಥಾಪನೆಯನ್ನು ನೆರವೇರಿಸಲಾಯಿತು. ಸೊ ಈ ಒಂದು ಯೋಜನೆ ಸ್ಥಾಪನೆ ಮಾಡಲು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಜಪಾನ್ ಬ್ಯಾಂಕ್ ಆಫ್ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಇದಕ್ಕೆ ಸಾಲವನ್ನು ನೀಡಿದೆ. ಹಾಗಾದರೆ ನೆಕ್ಸ್ಟ್ ನೋಡಿ, ಇಲ್ಲಿ ತಮಿಳುನಾಡಿನ 29 ಘಟಕಗಳ ಪೈಕಿ 10 ಜಿಲ್ಲೆಗಳು ಪ್ಲೋರೋಸಿಸ್ನಿಂದ ಪ್ರಭಾವಿತವಾಗಿವೆ. ಈ ಧರ್ಮಾಪುರಿ ರಾಜ್ಯದಲ್ಲಿ ಅತಿ ಹೆಚ್ಚು ಸ್ಥಳೀಯ ಪ್ಲೋರೋಸಿಸ್ ಅಥವಾ ಕ್ಲೋರೈಡ್ನ ಸಾಂದ್ರತೆಯನ್ನು ಹೊಂದಿದೆ. ಈ ಕ್ಲೋರೈಡ್ ಹೆಚ್ಚು ಇರತಕ್ಕಂಥ ಪ್ರಮಾಣದಲ್ಲಿ ನೀರಿನ ಶುದ್ಧತೆ ಕಡಿಮೆ ಇರುತ್ತೆ. ಓಕೆ, ಸೊ ಆ ದೃಷ್ಟಿಯಿಂದ ಇವರು ಈ ಯೋಜನೆಗೆ ಕೈಗೊಂಡಿದ್ದಾರೆ. ಇದನ್ನು ನಮ್ಮ ಕರ್ನಾಟಕ ಸರ್ಕಾರವು ವಿರೋಧ ವ್ಯಕ್ತಪಡಿಸಿದೆ. ಓಕೆ, ಸೊ ನೋಡಿ, 1998 ಮೊಟ್ಟ ಮೊದಲ ಬಾರಿಗೆ ಈ ಯೋಜನೆಗೆ ಏನು ಒಪ್ಪಂದ, 1998 ಬೆಂಗಳೂರು ಮತ್ತು ವೈಜ್ಞಾನಿಕಲ್ ಯೋಜನೆಗಳ ಒಪ್ಪಂದವಾಗಿದೆ. ನೋಡಿ, 1998 ಅಂದಿನ ಮುಖ್ಯಮಂತ್ರಿಯಾಗಿರ್ತಕ್ಕಂಥ JH ಪಾಟೀಲ್ ನೇತೃತ್ವದ, ಇವರು ದಾವಣಗೆರೆ ಅವರು ನೆನ್ಪಿಡುವಳಿ. ಓಕೆ, JH ಪಾಟೀಲ್ ನೇತೃತ್ವದ ಕರ್ನಾಟಕ ಸರ್ಕಾರದೊಂದಿಗೆ ಒಪ್ಪಂದವು ಕಾವೇರಿಯಿಂದ ಕುಡಿಯುವ ನೀರಿನ ಯೋಜನೆಗಳಿಗೆ ಎರಡೂ ರಾಜ್ಯಗಳು ಅಡ್ಡಿಪಡಿಸುವುದಿಲ್ಲ ಎಂದು ಪ್ರತಿಮೆಯನ್ನು ಆಧರಿಸಿ ಒಪ್ಪಂದ ಮಾಡಿಕೊಂಡಿದ್ದುವು. ಈ ಯೋಜನೆಯು 3 ಪುರಸಭೆಯ ಪ್ರದೇಶಗಳು, 17 ಪಂಚಾಯಿತಿಗಳು, 18 ಪಟ್ಟಣ ಪಂಚಾಯಿತಿಗಳಲ್ಲಿ 6,755 ಕುಟುಂಬಗಳನ್ನು ಒಳಗೊಳ್ಳುವ ನಿರೀಕ್ಷೆ ಇದೆ. ಸುಮಾರು 3 ಮಿಲಿಯನ್ ಜನರ ಪ್ರಯೋಜನ ಪಡಿತಾರೆ ಸ್ನೇಹಿತರೆ ಇದರಿಂದ. ವೆರಿ ಇಂಪಾರ್ಟೆಂಟು, 3 ಮಿಲಿಯನ್ ಅಂದರೆ 30 ಲಕ್ಷ ಜನ, 1 ಮಿಲಿಯನ್ಗೆ 10 ಲಕ್ಷ ಜನ. ಓಕೆ, ಸೊ ಇನ್ನು ನೆಕ್ಸ್ಟ್ ನೋಡಿ, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು, ಮಿಂಗ್ ಮಾಂಗ್ ಹಿಮ್ ಯಾವ ಯಾವ ರಾಜ್ಯಗಳ ಗಡಿ ವಿವಾದವಾಗಿದೆ. ಸೊ ಅದಕ್ಕೆ ಸರಿಯಾದಂಥ ಉತ್ತರ ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶದ ಗಡಿ ವಿವಾದವಾಗಿರ್ತಕ್ಕಂಥ ಮಿಂಗ್ ಮಾಂಗ್ ಹಿಮ್ ಅಸ್ಸಾಂ ಒಂದು ಅರುಣಾಚಲ ಪ್ರದೇಶದ ಗಡಿ ವಿವಾದವಾಗಿದೆ. ನೋಡಿ, ಮತ್ತೆ ಅಸ್ಸಾಂ ಅರುಣಾಚಲ ಪ್ರದೇಶ ಗಡಿ ವಿವಾದ, ರಸ್ತೆ ನಿರ್ಮಾಣ ವೇಳೆ ಗಾಳಿಯಲ್ಲಿ ಗುಂಡು. ನೋಡಿ, ಉತ್ತರ ಲಕ್ಕಿಂಪುರ ಅಂತ ಹೇಳ್ತೀವಿ. ನೋಡಿ, ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶದ ನಡುವಿನ ಗಡಿ ವಿವಾದ ಮತ್ತೆ ಉದ್ಯುತ್ನ ಪಿಸಿಗೆ ಕಾರಣವಾಗಿದೆ. ಏನಂದರೆ, ಅರುಣಾಚಲ ಪ್ರದೇಶ ಸರ್ಕಾರ ಈಗ ಅರುಣಾಚಲ ಪ್ರದೇಶ ಸರ್ಕಾರದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಮಿಂಗ್ ಮಾಂಗ್ ಹಿಮ್ ಬಳಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ರಸ್ತೆ ಕಾಮಗಾರಿ ಆರಂಭಿಸಿದೆ. ಆದರೆ ಈ ಒಂದು ಮಿಂಗ್ ಮಾಂಗ್ ಹಿಮ್ ಏನಿದೆ, ಇದು ಅಸ್ಸಾಂ ರಾಜ್ಯ ನಮ್ಮ ರಾಜ್ಯಕ್ಕೆ ಸೇರಿದಂತಹ ಗಡಿ ಭಾಗವಾಗಿರುವುದರಿಂದ ಅಲ್ಲಿ ನಿರ್ಮಾಣ ಮಾಡಬೇಡಿ, ನೀವು ನಾವು ನಿರ್ಮಾಣ ಮಾಡ್ತೀವಿ ಆ ಒಂದು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಡಿ ಎಂದು ತರಾಟೆ ತೆಗೆದಿದೆ. ಜೊತೆಗೆ ಅಲ್ಲಿನ ಗ್ರಾಮಸ್ಥರು ಒಡೆದಾಡಿದ್ದಾರೆ ಅಂತಕ್ಕಂಥದ್ದು ಈ ಒಂದು ಪೇಪರಲ್ಲಿ ಬಂದಿದೆ. ನೋಡಿ, ಹಾಗಾದರೆ ಕೇಂದ್ರ ಗೃಹ ಸಚಿವಾಲಯ ಲೋಕಸಭೆಗೆ 11 ರಾಜ್ಯಗಳು ಮತ್ತು 1 ಕೇಂದ್ರಾಡಳಿತ ಪ್ರದೇಶಗಳ ನಡುವೆ ಗಡಿ ವಿವಾದಗಳಿವೆ ಮತ್ತು ಕೆಲವು ವಿವಾದಿತ ಗಡಿ ಪ್ರದೇಶಗಳಿಂದ ಸಾಂದರ್ಭಿಕ ಪ್ರತಿಭಟನೆಗಳು ಮತ್ತು ಹಿಂಸಾಚಾರದ ಘಟನೆಗಳು ವರದಿಯಾಗುತ್ತಿವೆ ಎಂದು ತಿಳಿಸಿದೆ. ನೋಡಿ, ಇಲ್ಲಿ ಮಾಹಿತಿ ಏನಂದರೆ, ಕೇಂದ್ರ ಸರ್ಕಾರ ಏನಿದೆ, ಭಾರತದಾದ್ಯಂತ ಒಟ್ಟು 11 ರಾಜ್ಯಗಳಲ್ಲಿ ಗಡಿ ವಿವಾದ ಇದೆ. ಅದು ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಹಿಂಗೆ ಬೆಳಗಾವಿ ಗಡಿ ವಿವಾದ ಇದೆಯೋ ಹಾಗೆ 11 ರಾಜ್ಯಗಳಲ್ಲಿ ಮತ್ತು 1 ಕೇಂದ್ರಾಡಳಿತ ಪ್ರದೇಶಗಳ ನಡುವೆ ಗಡಿ ವಿವಾದ ಇದೆ ಎಂಬತಕ್ಕಂಥ ಮಾಹಿತಿ ನೀಡಿದೆವು. 11 ತುಂಬ ಇಂಪಾರ್ಟೆಂಟು. ನೋಡಿ, ಇಲ್ಲಿ ಕೆಲವೊಂದು ಗಡಿ ವಿವಾದಗಳನ್ನು ನಾನು ನಿಮಗೆ ತೋರಿಸಿಕೊಡ್ತೀನಿ. ನೋಡಿ, ಹರಿಯಾಣ ಹಿಮಾಚಲ ಪ್ರದೇಶದ ನಡುವೆ ಇಲ್ಲಿ ಪರ್ವಾನು ಪ್ರದೇಶ ಎಂಬತಕ್ಕಂಥ ಗಡಿ ವಿವಾದಕ್ಕೆ ಸಂಬಂಧಿಸಿದ ಜಿಲ್ಲೆ ಇದೆ. ಈ ಪಂಚಕುಳ ಜಿಲ್ಲೆಯಲ್ಲಿ ಕಂಡುಬರುವ ಪರ್ವಾನು ಪ್ರದೇಶ ಕೆಳಗಿನ ಯಾವ ಯಾವ ರಾಜ್ಯಗಳ ನಡುವಿನ ಗಡಿ ವಿವಾದ ಅಂತ ಕೇಳಬಹುದು. ಇನ್ನು ಲಡಾಖ್ ಮತ್ತು ಹಿಮಾಚಲ ಪ್ರದೇಶದಲ್ಲಿ ಈ ಒಂದು ಸರ್ಚು ಎಂಬತಕ್ಕಂಥ ಜಿಲ್ಲೆ ಕಂಡುಬರ್ತದೆ. ಇದು ಓಕೆ, ಲಾವುಲ್ಸ್ ಮತ್ತು ಸ್ಪುತಿ ಜಿಲ್ಲೆಯಲ್ಲಿ ಲೇ ಜಿಲ್ಲೆಯ ನಡುವೆ ಈ ಸರ್ಚು ಪ್ರದೇಶ ಈ ಲಡಾಖ್ ಮತ್ತು ಹಿಮಾಚಲ ಪ್ರದೇಶದ ಗಡಿ ವಿವಾದವಾಗಿದೆ. ಇನ್ನು ಅಸ್ಸಾಂ ಮತ್ತು ನಾಗಾಲ್ಯಾಂಡ್ ಇಲ್ಲಿ
ಮೇರಪಾನಿ ಪೂರ್ವ ಅಸ್ಸಾಂನ ಗೋಲಘಾಟ್ ಜಿಲ್ಲೆಯ ಬಯಲು ಪ್ರದೇಶಗಳ ಪಕ್ಕದಲ್ಲಿರುವ ಒಂದು ಸಣ್ಣ ಹಳ್ಳಿ ಮತ್ತು ನಾಗಾಲ್ಯಾಂಡ್ನ ಪೋಕಾ ಜಿಲ್ಲೆಯ ಡುಯೋಂಗ್ ಅರಣ್ಯ ಪ್ರದೇಶವು ಉಪಖಂಡಗಳ ಅತ್ಯಂತ ಹಿಂಸಾತ್ಮಕ ಆಂತರಿಕ ಗಡಿವಿವಾದೆಂದು ಹೇಳ್ಪಟ್ಟಿದೆ. ಇಲ್ಲಿ ನಿಮಗೆ ಒಂದಿಸಿ ಬೇರೆಯಲ್ಲಿ ಈ ತರಹದ ಕ್ವಶನ್ ಕೇಳ್ಬೋದು. ಒಂದು ಕಡೆ ಅಸ್ಸಾಂ ಅಸ್ಸಾಂ ಮಹಾರಾಷ್ಟ್ರ ಕರ್ನಾಟಕ ಆ ಥರ ಒಂದು ಸೈಡಿ ಕೊಟ್ಟು ಇನ್ನೊಂದು ಸೈಡಿ ಅದರ ಒಂದು ವಿವಾದದ ಸ್ಥಳಗಳನ್ನು ಉಲ್ಟಾ ಪಲ್ಟಿ ಕೊಟ್ಟು ನಿಮಗೆ ಆನ್ಸರ್ ಕರೆಕ್ಟ್ ಮಾಡಿ ಅಂತಕ್ಕಂಥ ಕ್ವಶನ್ ಕೇಳ್ಬೋದು. ಆದ್ದರಿಂದ ಗಡಿ ವಿವಾದಗಳು 11 ರಾಜ್ಯಗಳೇನಿದ್ದಾವೆ ಅದನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳಿ. ಓಕೆ, ಸೊ ಇನ್ನು ಮಹಾರಾಷ್ಟ್ರ ಕರ್ನಾಟಕದ ನಡುವೆ ಈ ಬೆಳಗಾವಿ ಜಿಲ್ಲೆಯ ಗಡಿ ವಿವಾದ ಇದೆ, ನೆನ್ಪಿಟ್ಕೊಳ್ಳಿ. ಇನ್ನು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಇವತ್ತಿನ ಪೇಪರಲ್ಲಿ ಅಂದರೆ ನಿಹಿಶಿ ಬುಡಕಟ್ಟು ಜನಾಂಗ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತಕ್ಕಂಥ ಕ್ವಶನನ್ನು ನಿಮಗೆ ಕೇಳ್ಬೋದು. ನೋಡಿ, ಅರುಣಾಚಲ ಪ್ರದೇಶದ ಸಿ ಎಂ ಆಗಿರತಕ್ಕಂಥ ಪೇಮಾ ಖಂಡು ರಾಜನಿಗೆ ಆಗ್ರಹಿಸಿ ಅಲ್ಲಿನ ನಿಹಿಶಿ ಬುಡಕಟ್ಟು ಜನಾಂಗ ಪ್ರತಿಭಟನೆಗೆ ಮುಂದಾಗಿದೆ. ಈ ಹಾಗಾದರೆ ಈ ನಿಹಿಶಿ ಬುಡಕಟ್ಟು ಜನಾಂಗ ಎಲ್ಲಿ ಕಂಡುಬರುತ್ತದೆ ಅಂತ ಕೇಳ್ಬೋದು. ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುತ್ತದೆ ಎಂಬುದು ನಿಮಗೆ ನೆನಪಿರಲಿ. ನೋಡಿ, 100 ಪ್ರತಿಭಟನಾಕಾರರು ವಶಕ್ಕೆ. ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಪೇಮಾ ಖಂಡು ಅವರು ರಾಜೀನಾಮೆಗೆ ಒತ್ತಡ ಇರಲು ಬುಡಕಟ್ಟು ಯುವಕರ ಸಂಘಟನೆಯು ಕರೆ ನೀಡಿದ್ದ ಮುಷ್ಕರಕ್ಕೆ ಸಂಬಂಧಿಸಿದಂತೆ 100 ಜನರನ್ನು ವಶಪಡಿಸಿಕೊಳ್ಳಲಾಗಿದೆ. ಇಲ್ಲಿ ಏನಂದರೆ ನೋಡಿ, ಮುಖ್ಯಮಂತ್ರಿ ಭಾರೀ ಪ್ರಮಾಣದ ಭ್ರಷ್ಟಾಚಾರದಲ್ಲಿ ಈ ಮುಖ್ಯಮಂತ್ರಿ ತೊಡಗಿದ್ದಾರೆ ಎಂದು ನಿಹಿಶಿ ಬುಡಕಟ್ಟು ಜನಾಂಗವನ್ನು ಪ್ರತಿನಿಧಿಸಿರುವ ದಿ ಆರ್ ನಿಹಿಶಿ ಯೂತ್ ಅಸೋಸಿಯೇಷನ್ ಇದನ್ನು ಆರೋಪಿಸಿದೆ. ಅಂದರೆ ಈ ಒಂದು ಪೇಮಾ ಖಂಡು ಅತ್ಯಂತ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಎಂಬುದನ್ನು ಇದು ಮುಂದಿಟ್ಟುಕೊಂಡು ಅವರನ್ನು ಕೆಳಗಿಳಿಸಿ ಅಂತಕ್ಕಂಥ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಇನ್ನೊಂದು ಮುಖ್ಯವಾದ ಮಾಹಿತಿ ಏನಂದರೆ, ಕರ್ನಾಟಕ ರಾಜ್ಯ ಸರ್ಕಾರ ಇತ್ತೀಚೆಗೆ ಕೆಳಗಿನ ಯಾರನ್ನು ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ನೇಮಿಸಿದೆ. ಸೊ ವೆರಿ ಇಂಪಾರ್ಟೆಂಟ್, ಇದಕ್ಕೆ ಸರಿಯಾದಂಥ ಉತ್ತರ CID SP ಆಗಿರತಕ್ಕಂಥ ರವಿ ಡಿ ಚನ್ನಣ್ಣರವರು ಅವರನ್ನು ಕರ್ನಾಟಕ ರಾಜ್ಯ ಸರ್ಕಾರ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿದೆ. ನೋಡಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ MD ಆಗಿ ರವಿ ಚನ್ನಣ್ಣನವರು ವರ್ಗಾವಣೆ. ನೋಡಿ, CID SP ರವಿ ಚನ್ನಣ್ಣರವರು ಸೇರಿ 9 IPS ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿ ರಾಜ್ಯ ಸರ್ಕಾರ ಗುರುವಾರ ಆದೇಶವನ್ನು ಹೊರಡಿಸಿದೆ. ಇಲ್ಲಿ ರವಿಚಣ್ಣನವರನ್ನು ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ನೇಮಿಸಲಾಗಿದೆ ಎಂದು ತಿಳಿಸಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ನೆಕ್ಸ್ಟ್ ನೋಡಿ, ಏರ್ ಇಂಡಿಯಾ ವಿಮಾನಯಾನ ಸಂಸ್ಥೆಯು 67 ವರ್ಷಗಳ ಬಳಿಕ ಮತ್ತೆ ಟಾಟಾ ಸಮೂಹಕ್ಕೆ ಹಸ್ತಾಂತರಗೊಂಡಿದೆ. ನೋಡಿ, ಹಸ್ತಾಂತರ ಪ್ರಕ್ರಿಯೆ ಪೂರ್ಣ. ಇದು 1 ಹಿಂದಿನ ಕ್ವಶನ್ ಆಲ್ರೆಡಿ ಅಲ್ಲೇ ಬಂದಿತ್ತು ಇದು. ಸೊ ಇವತ್ತು ಅಂದರೆ 28 ಜನವರಿ 28 ಏರ್ ಇಂಡಿಯಾ ಏನಿದೆ ಅವರ ಒಂದು ಒಡೆತನದ ಏರ್ ಇಂಡಿಯಾ ವಿಮಾನಯಾನ ಸಂಸ್ಥೆಯನ್ನು 67 ವರ್ಷಗಳಿಂದ ಅದು ಟಾಟಾ ಸಮೂಹಕ್ಕೆ ಸೇರಿತ್ತು ಏರ್ ಇಂಡಿಯಾ. ಸೊ ಅದನ್ನು ಏರ್ ಇಂಡಿಯಾ ಕೊಂಡುಕೊಂಡಿತ್ತು. ಸೊ ಈಗ ಏರ್ ಇಂಡಿಯಾ ವಿಮಾನ ಸಂಸ್ಥೆಯನ್ನು ಮತ್ತೆ ಟಾಟಾ ಸಂಸ್ಥೆ ಏನಿದೆ 67 ಬಳಿಕ ತನ್ನ ತೆಕ್ಕಿಗೆ ತೆಗೆದುಕೊಂಡಿದೆ. ನೋಡಿ, ಇಲ್ಲಿ DIPAM ಕಾರ್ಯದರ್ಶಿ ಪಾಂಡೆ ಟಾಟಾ ಸಮೂಹದ ತೆಕ್ಕಿಗೆ ಏರ್ ಇಂಡಿಯಾ ಬಂದಿದೆ. ನೋಡಿ, 15,300 ಟಾಟಾ ಸಮೂಹ ವಹಿಸಿಕೊಳ್ಳುತ್ತಿರುವ ಏರ್ ಇಂಡಿಯಾ ಸಾಲ ಎಂಬತಕ್ಕಂಥದ್ದು. ಓಕೆ, ಸೊ 18,000 ಬಿಡ್ ಮೊತ್ತವನ್ನು ಕೊಟ್ಟು ಅದನ್ನು ಖರೀದಿಸಿದೆ. ಇನ್ನು ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಕ್ವಶನ್ ತುಂಬ ಇಂಪಾರ್ಟೆಂಟ್. ನೋಡಿ, ಯಾವ ರಾಜ್ಯವು ವಿದೇಶಿ ನೇರ ಹೂಡಿಕೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟಲ್ಲಿ ದೇಶದಲ್ಲೇ ಮೊದಲನೇ ಸ್ಥಾನ ಪಡೆದುಕೊಂಡಿದೆ, ಯಾವ ರಾಜ್ಯ? ಸೊ ಅದಕ್ಕೆ ಸರಿಯಾದಂಥ ಉತ್ತರ ಕರ್ನಾಟಕ. ನೋಡಿ, ಕರ್ನಾಟಕ ಭಾರತದಲ್ಲಿಯೇ ವಿದೇಶಿ ನೇರ ಹೂಡಿಕೆಯಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ನೋಡಿ, ಮಾಹಿತಿಯ ಪ್ರಕಾರ ವಿದೇಶಿ ನೇರ ಹೂಡಿಕೆಯಲ್ಲಿ ದೇಶದಲ್ಲೇ ಕರ್ನಾಟಕ 45% ರಾಜ್ಯಕ್ಕೆ. ನೋಡಿ, 2021-22 ಆರ್ಥಿಕ ವರ್ಷದ ಮೊದಲಾರ್ಧ ಭಾಗದಲ್ಲಿ ಏಪ್ರಿಲ್ ಸೆಪ್ಟೆಂಬರ್ನಲ್ಲಿ ಕರ್ನಾಟಕಕ್ಕೆ ₹1.2 ಲಕ್ಷ ವಿದೇಶಿ ನೇರ ಹೂಡಿಕೆ ಬಂದಿದೆ. ಇದು ದೇಶದ ಒಟ್ಟು ಹೂಡಿಕೆಯ 2.29 ಲಕ್ಷ ಸುಮಾರು 45% ದೇಶದ ಒಟ್ಟು ಹೂಡಿಕೆಯ
ಶೇಕಡಾ 45% ಅದು ಕರ್ನಾಟಕ ರಾಜ್ಯ ಒಂದರಲ್ಲೇ, ಇನ್ನು ಉಳಿಕಿದಂಥ 55% ಇಡೀ ಭಾರತಕ್ಕೆ ಸೇರಿದೆ. ಓಕೆ, ಸೊ ಕರ್ನಾಟಕ ರಾಜ್ಯ ಒಂದೇ ಹೂಡಿಕೆ 45%. ಓಕೆ, ಸೊ ಇದು ಇವತ್ತಿನ ಮಾಹಿತಿಯಾಗಿದೆ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಇದನ್ನು 12 ಗಂಟೆಗೆ